ಅಂತ ಮೆಂಬರ್ ಮಾಡಿದ್ರು ಅಥವಾ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದವರು ಅವರ ಮೆಂಬರ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಅಂತೂ ಅವರ ಫೋನ್ ನಂಬರ್ ಇಲ್ಲ. ಕಳೆದ ಅನೇಕ ವರ್ಷಗಳಿಂದ ನಾನು ಅವರ ಜೊತೆಗೆ ಫೋನ್ ನಲ್ಲಾಗಲಿ ಯಾವುದೇ ಫೋನ್ ನಲ್ಲಿ ಸಂಭಾಷಣೆಯನ್ನು ಮಾಡಿಲ್ಲ. ಹೀಗಿದ್ದುಕೊಂಡು ಅವರ ಫೋನ್ ನಂಬರ್ ಇಲ್ಲ, ನಾನು ಆ ಗ್ರೂಪ್ ಗೆ ಸೇರಿರಲಿಲ್ಲ. ಹೀಗಿರುವಾಗ ನಾನು ಅವರನ್ನ ಗ್ರೂಪ್ ಗೆ ಸೇರಿಸುವುದಾದ್ರೂ ಏನು, ಅವ್ರು ಬೇಕಾದ್ರೆ ದಾಖಲೆ ಕೊಡ್ಬೇಕವ ನಾನು ಸೇರಿಸಿದ್ದ ಅವ್ರಾಗೆ ಅಂದ್ರೆ ಏನ್ ಉದ್ದೇಶ ನೋಡಿ. ಆಸ್ತಿನಾರಾಯಣ ಅವರು 3 ದಿವಸಗಳ ಕಾಲ ಈ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಆದ್ರೆ ಒಂದೋ ಅವರಿಗೆ ನಮ್ಮ ಅಭ್ಯರ್ಥಿ ಕಡೆಗೆ ಒಲವಿರಲಿ, ಒಲವಿದ್ರೆ ಅವರು ನಮಗೆ ಓಟ್ ಹಾಕಲಿ, ನನ್ನ ಅಡ್ಡಿ ಇಲ್ಲ. ಆದ್ರೆ ತಮ್ಮ ಮುಖ ಉಳಿಸಿಕೊಳ್ಳಿಕ್ಕೋಸ್ಕರ ಅಂದ್ರೆ ಒಂದು ಗಾದರು ಕೋತಿ ತಾರ ಬೆಣ್ಣೆ ತಿಂದು ಬೆಕ್ಕಿನ ಮುಖಕ್ಕೆ ಉಜ್ಜಿದೆ ಅನ್ನುವಂತ ಗಾದೆ. ಅವರು ಅವರಾಗಿಯೇ ಸೇರಿದ್ದಾರೆ ಮತ್ತು ಅವರ ಅರಿವಿನಿಂದಲೇ 3 ದಿವಸಗಳ ಕಾಲ ಈ ಗ್ರೂಪಿನಲ್ಲಿ ಆಕ್ಟಿವ್ ಆಗಿದ್ದರು. ಅವರು ನಮ್ಮ ಮೇಲೆ ಅಪಾದನೆ ಮಾಡುವುದರ ಮೂಲಕ ನಮ್ಮನ್ನು ಕಂಗೆಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತಕ್ಕೂ ಸಾಧ್ಯ ಅಲ್ಲ ಮಾಡ್ತದೆ. ಇಲ್ಲಿ ಇನ್ನೊಂದು ವಿಚಾರ ಉಂಟು, ಅವ್ರು ಯಾಕೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾಕೆ ನಮ್ಮ ವಾಟ್ಸಪ್ ಅಕೌಂಟ್ ಅನ್ನು ಬ್ಲಾಕ್ ಮಾಡುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಈ ಚುನಾವಣೆಯಲ್ಲಿ ಸೋಲುವ ಭಯ ಇದೆ ಬಿಜೆಪಿಗೆ. ಈ ಸೋಲುವ ಭಯದಿಂದಲೇ ಕಾರ್ಯಕ್ರಮವೇ ಇಲ್ಲದ ಮೋದಿ ಅವರನ್ನ ಮಂಗಳೂರಿಗೆ ಕರೆಸ್ತಾ ಇದ್ದಾರೆ. ಗೆಲ್ಲುವ ಗ್ಯಾರಂಟಿ ಇರ್ತಿದ್ರೆ ಅವರು ಮೋದಿ ಅವರನ್ನ ಮಂಗಳೂರಿಗೆ ಕರೀತಿರ್ಲಿಲ್ಲ. ಸಭೆ ಒಂದು ಹೇಳಿದ್ರು, ಸಭೆ ಇಲ್ಲ, ರೋಡ್ ಶೋ ಮಾಡಿ ಹೋಗ್ತಾರೆ. ಮೋದಿ ಅವರು ರೋಡ್ ಶೋ ಮಾಡಿದಲ್ಲೆಲ್ಲ ಬಿಜೆಪಿ ಸೋತದ್ದು ನಮಗೆ ಗೊತ್ತು, ಕಳೆದ ಚುನಾವಣೆ. ಈಗ ಮಂಗಳೂರಿಗೆ